ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ಹಿರಿಯ ನಟ ಅನಂತನಾಗ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡುವಂತೆ ಆಗ್ರಹಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೀಪಲ್ಸ್ ಪದ್ಮ ಹ್ಯಾಶ್ ಟ್ಯಾಗ್ ಅಭಿಯಾನ ಆರಂಭವಾಗಿದೆ. 2022 ಸಾಲಿನ ಭಾರತ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳಿಗೆ ಸಾಧಕರ ಆಯ್ಕೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಆಯಾ ರಾಜ್ಯದ ಜನರು ತಮ್ಮ ಅರ್ಹರನ್ನ ಪದ್ಮ ಪ್ರಶಸ್ತಿಗೆ ಸೂಚಿಸಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅನಂತನಾಗ್ ಫಾರ್ ಪದ್ಮ ಅಭಿಯಾನ ಪ್ರಾರಂಭವಾಗಿದೆ. ಅನಂತನಾಗ್ ಫಾರ್ ಪದ್ಮ ಅಭಿಯಾನಕ್ಕೆ ಜನಸಾಮಾನ್ಯರು ಸೇರಿದಂತೆ ಚಿತ್ರರಂಗದ ನಟರು, ನಿರ್ದೇಶಕರು, ರಾಜಕೀಯ ನಾಯಕರು ಕೈಜೋಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಿಷಭ್ ಶೆಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಪತ್ರ ಬರೆಯುವ ಮೂಲಕ ಹಿರಿಯ ನಟ ಅನಂತನಾಗ್ ಹೆಸರನ್ನ ಸೂಚಿಸಲು ಕರೆ ನೀಡಿದ್ದಾರೆ. ನಾಮನಿರ್ದೇಶನಕ್ಕೆ ಸೆಪ್ಟೆಂಬರ್ 15 ಕಾಲಾವಕಾಶವಿದ್ದು ಅನಂತನಾಗ್ ಫಾರ್ ಪದ್ಮ ಹ್ಯಾಶ್ ಟ್ಯಾಗ್ ಮೂಲಕ ಬೆಂಬಲ ಸೂಚಿಸೋಣ ಎಂದು ಅವರು ಹೇಳಿದ್ದಾರೆ. ಅನಂತನಾಗ್ ಕನ್ನಡದ ಹಿರಿಯ ನಟರಾಗಿದ್ದು ತಮ್ಮ ವಿಭಿನ್ನ ನಟನೆಯ ಮೂಲಕ ಚಿತ್ರರಸಿಕರ ಮನ ಗೆದ್ದಿದ್ದಾರೆ. ಸುಮಾರು 5 ಸಿನಿ ಜೀವನದಲ್ಲಿ ಕನ್ನಡ, ತಮಿಳು, ಮರಾಠಿ, ಮಲಯಾಳಂ, ತೆಲುಗು, ಹಿಂದಿ ಭಾಷೆಯ 300 ಚಿತ್ರಗಳಲ್ಲಿ ಅಭಿನಯಿಸಿ ಜನರನ್ನ ರಂಜಿಸಿದ್ದಾರೆ. 7 ರಾಜ್ಯ ಪ್ರಶಸ್ತಿ, 4 ಉತ್ತಮ ನಟ ಪ್ರಶಸ್ತಿ ಹಾಗೂ 10 ಸೌತ್ ಇಂಡಿಯಾ ಫಿಲ್ಮ್ ಫೇರ್ ಅವಾರ್ಡ್ ಸೇರಿದಂತೆ 10 ಪ್ರಶಸ್ತಿಗೆ ಭಾಜನರಾಗಿರುವ ಅನಂತನಾಗ್ ಅವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಲಭಿಸಲಿ ಎಂದು ಸಂಪೂರ್ಣ ವಾಣಿ ನ್ಯೂಸ್ ಕೂಡ ಅಭಿಯಾನಕ್ಕೆ ಕೈಜೋಡಿಸಿ ಆಶಿಸುತ್ತಿದೆ. ಸಂಗ್ರಹಿಸಿದವರು ಬಿಜಿ, ನಾನು ಕಿರಣ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮದನಿ.